సరేనమ్మ. ಹೋಗಿ ಸರ್, ಅಲ್ಲಿ ನೀವು ಇಷ್ಟು ವರ್ಷ ಪ್ರತಿ ದಿನ ಪ್ರತಿ ಕ್ಷಣ ನೆನಪಿಸ್ಕೋತಿರೋ ನಿಮ್ಮನು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಆ ದೇವ್ರೆದುರಿಗೆ ನೀವಿಬ್ರು ಮತ್ತೆ ಒಂದಾಗಿ. ವಾಟ್? ಸಿಮ್ ಕಾರ್ಡ್ ವಿಶ್ವನಾಥ್ ಮೇಷ್ಟ್ರು ಹೆಸರಲ್ಲಿ ಇರೋದಕ್ಕೆ ಹೇಗ್ ಸಾಧ್ಯ? ಇದೇನ್ ಡೂರ್ ಕಹಾನಿ ಇಷ್ಟೊಟ್ಟು ಇಷ್ಟು? ಹೌದು ಬಾಸು, ಈ ವಿಚಾರ ಗೊತ್ತಾದ ಮೇಲೆ ನಿಮ್ಗೆ ಹೇಗ್ ತಿಳಿಸ್ಬೇಕು ಅಂತ ತಿಳಿದೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೀವು ಡಬಲ್ ಚೆಕ್ ಮಾಡಿದ್ರೇನ್ರಿ? ಏನು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ತಾನೆ? ಇಲ್ಲ ಬಾಸು, ನಾನು ಡಬಲ್ ಚೆಕ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದ್ದು. ಸಿಮ್ ಕಾರ್ಡ್ ಮೇಸ್ಟ್ರಸ್ ಅಲ್ಲಿ ಇರೋದು ಕನ್ಫರ್ಮ್. ಯಾಕೋ ಸಸ್ಪೆನ್ಸ್ ಹೋಗಿ ಆಗಿದ್ದಿಲ್ಲ. ಯಾರ್ ನೀವಿಲ್ಲ, ಇಲ್ಲೇನ್ ಮಾಡ್ತಿದ್ದೀರಾ? ಪೇಷಂಟ್ ಗೆ ತೊಂದರೆ ಆಗುತ್ತೆ, ಹೊರಡಿ. ನೀವು ಹೊರಡ್ತೀವಿ. ನಾವಿಲ್ಲಿಂದ ಹೊರಡಕ್ಕಿಂತ ಮುಂಚೆ ಕೆಲವು ಕ್ವಶನ್ಸ್ ಇದೆ, ಅದಕ್ಕೆಲ್ಲ ಆನ್ಸರ್ ಮಾಡ್ತೀರಾ? ಏನದು? ಈ ವ್ಯಕ್ತಿ ರಾತ್ರಿ ಹೊತ್ತು ಫೋನ್ ಅಲ್ಲಿ ಮಾತಾಡೋ ಧ್ವನಿ ಕೇಳಿಸ್ತಿತ್ತ? ಕುಳೆ ಬಿಲಂತರ ಅನ್ನೋದ್ ಕೇಳಿಸ್ತಿದ್ದ. ರಾತ್ರಿ ಹೊತ್ತು ಎದ್ದು ಹೋಗಿ ಮತ್ತೆ ಬೆಳಿಗ್ಗೆ ಬಂದು ಮಲಗಿದ್ರೆ ನೋಡಿದ್ರ? ಈ ವ್ಯಕ್ತಿ ಯಾವತ್ತಾದ್ರು ಬ್ಲಾಕ್ ಹೌಸ್ ಇರ್ತೀರ ನೋಡಿದೀರಾ? ನಗದು ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಪೇಷಂಟ್ ಕೋಮದಲ್ಲಿದ್ದಾರೆ. ಇವರು ಒಂದ್ಸತಿ ಎದ್ದು ಆಚೆ ಬರ್ಲಿ ಅಂತ ಅವ್ರ ಫ್ಯಾಮಿಲಿ ಅವರು ಕಾಯ್ತಾ ಇದ್ದಾರೆ. ಅಂತದ್ರಲ್ಲಿ ಇವ್ರು ಎದ್ದು ಓಡಾಡ್ತಾರ? ಫೋನಲ್ಲಿ ಮಾತಾಡ್ತಾರಾ? ಏನ್ ಸುಪ್ಪಿಟ್ ಕ್ವಶನ್ ಕೇಳ್ತೀರಾ ನೀವು? ಹಂಗಲ್ಲ ಸಿಸ್ಟರ್, ನಿಮ್ಗೆ ಗೊತ್ತಿಲ್ಲದೆ ಏನಾದ್ರೂ ಮೊದ್ಲಿಲ್ಲಿಂದ ಹೊರಟ್ರೆ ಸರಿ, ಇಲ್ಲಾಂದ್ರೆ ಸೆಕ್ಯೂರಿಟಿ ಕರೆಸ್ಬೇಕಾಗತ್ತೆ. ಸಾರಿ ಸಿಸ್ಟರ್, ನಾವೇನು ಇಲ್ಲಿ ತೊಂದರೆ ಮಾಡೋದಕ್ಕೆ ಬಂದಿಲ್ಲ. ಇವ್ರು ನಮಗೆ ಪರಿಚಯ ಇರೋರು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೆ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ತಮಸ್ಸುರ್ತೋಪಮನಂ ದೈವಗೌದಕಂ. ಪೂಜೆ ಮುಗಿತಮ್ಮ, ಈ ಪ್ರಶ್ನೆ ಎಲ್ರಿಗೂ ಹಂಚಿ. ಅದರಿಂದ ನೀವು ಯಾರ ಹೆಸರಲ್ಲಿ ಪೂಜೆ ಮಾಡ್ತಿರ್ತೀರೋ ಅವರಿಗೆ ಮತ್ತಷ್ಟು ಶ್ರೇಷ್ಠ. ಸರಿ, ಹಾಗೆ ಮಾಡ್ತೀನಿ.
ಇವತ್ತು ಸಂಜೆ ಅವರು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ತಾರಾ? ಖಂಡಿತ ಹೋಗ್ತಾರೆ, ಎಷ್ಟೋ ವರ್ಷಗಳಿಂದ ಹೋಗ್ತಿದ್ದಾರೆ, ಒಂದು ವಾರನೂ ತಪ್ಪಿಸಿಲ್ಲ, ಇವತ್ತು ತಪ್ಪಿಸ್ತಾರಾ? ಅಚ್ಚಕ್ಕೆ ಎಲ್ಲಿ ಎಲ್ಲಿ ಆ ದೇವಸ್ಥಾನ? ಇಲ್ಲೇ ಎಂಟನೇ ಕ್ರಾಸಲ್ಲಿ ಇದೆ ದತ್ತಾತ್ರೇಯ ದೇವಸ್ಥಾನ ಅಂತ ಯಾರು ಕೇಳಿದ್ರು ಹೇಳ್ತಾರೆ. ಹೌದಾ, ತುಂಬಾ ಉಪಕಾರ ಆಯ್ತು. ನೀನು ನನಗೆ ಸಿಗಬೇಕು ಅಂತ ದೇವರೇ ನಿರ್ಧಾರ ಮಾಡಿದಾನೆ ಅಂತ ಅನ್ಸುತ್ತೆ. ಹೌದು, ಅವನು ಇವತ್ತು ಸಂಜೆ ನಾನು ಬರ್ತೀನಿ, ನಿನ್ನನ್ನು ಹುಡುಕ್ತೀನಿ, ನಿನ್ನ ಮುಂದೆ ಬಂದು ನಿಂತ್ಕೋತೀನಿ, ನಿನ್ನನ್ನು ಮಾತಾಡಿಸ್ತೀನಿ. ನಿನ್ನ ಒಂದು ಕ್ಷಣ ನೋಡೋದಕ್ಕೆ ನನ್ನ ಜೀವ ಸಂತೋಷದಿಂದ ತೇಲಾಡ್ತಾ ಇದೆ. ಅಂಥದ್ರಲ್ಲಿ ನಿನ್ನ ಜೊತೆ ಮಾತಾಡೋ ಅವಕಾಶನ ಮತ್ತೆ ನಿನ್ನ ಮತ್ತೆ ನನ್ನ ಜೀವನದಲ್ಲಿ ಕರೆಸ್ಕೊಳ್ಳೋ ಅವಕಾಶನ ಬಿಟ್ಬಿಡ್ತೀನ? ಇಲ್ಲ, ಅವನು ಖಂಡಿತ ಬಿಡಲ್ಲ. ಕಣ, ಸರ್ಪ್ರೈಸ್. ಹಾ, ಬನ್ನಿ ಬನ್ನಿ, ಇವಾಗ ಬಂದ್ರ? ಹಾಯ್ ಅದು, ಹಾಯ್. ಹಾಯ್ ವರದ್. ಹಲೋ. ನಿಂಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಲು ಸಾಹಿತ್ಯ. ಇಲ್ಲ ತಪ್ಪ, ಇವಾಗ ಆರಾಮಾಗಿದ್ದೆ. ಏನ್ ಬಂದಿದ್ದು? ಏನಿಲ್ಲ ಸರ್, ಅದು ಈ ಕಡೆನೆ ಪಾಸ್ ಆಗ್ತಿದ್ವಿ, ಹಾಗೆ ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು ಅನ್ನಿಸ್ತು, ಹಾಗಾಗಿ ಬಂದ್ವಿ ಅಷ್ಟೆ. ಓಹ್, ನಳಿನಿ ಮೇಡಮ್ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ಯಾ? ನಮ್ಮ ಮನೇಲಿ ಯಾರು ಹೇಗಿದ್ರು ನಿಮ್ಗೇನೆ ಆಗ್ಬೇಕು. ಏನೋ ವೆಂಕಟೇಶ್, ಹೀಗೆ ಮಾತಾಡ್ತಾ ಇದೀಯಾ? ಮನೆಗೆ ಬಂದವ್ರನ್ನ ಕೂಡಿಸಿ ಕುಡಿಯೋಕೆ ಏನಾದ್ರೂ ಕೊಟ್ಟು ಆಮೇಲೆ ತಾನೇ ಮಾತಾಡ್ಬೇಕು. ಈಗ ಮಾಡೋದು ತಗೊಳ್ಳಿ, ಶುಂಠಿ ಮಜ್ಜಿಗೆ ನಿಮ್ಗಂದಾನೆ ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದಿರೋದು, ತಗೊಳ್ಳಿ. ಪರವಾಗಿಲ್ಲ, ನಂಗೆ ಬೇಡ, ಅಣ್ಣಂಗೆ ಕೊಡಿ. ಅವ್ರಿಗೆ ನಾನು ಕೊಡ್ತೀನಿ, ನೀವು ತಗೊಳ್ಳಿ. ನಾನು ಇಲ್ಲಿದ್ದೀನಮ್ಮ. ಎಲ್ಲಿ ಸಾಹಿತಿ ಅವ್ರು ಕಾಣಿಸ್ತಾ ಇಲ್ಲ? ಅವಳು ಎಲ್ಲಿದ್ರೆ ನಿನ್ಗೇನಯ್ಯ, ಅದನ್ನ ತಗೊಂಡು ನಿನ್ಗೇನ ಬೇಕಾಗಿದೆ? ಸಿಂಚನ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಏನೋ ಮಾತಾಡ್ಬೇಕು ಅಂತಿದ್ಯಲ್ಲ. ಸಾಹಿತ್ಯ, ನಿಂಗೊಂದು ವಿಷಯ ಗೊತ್ತಾ? ಹೆಣ್ಮಕ್ಳಿಗೆ ಬಾಲ್ಯದಲ್ಲಿ ತನ್ನ ತಂದೆ ಹೀರೋ ಆಗಿರ್ತಾನಂತೆ, 15ರ ಆಸುಪಾಸಲ್ಲಿ ತನ್ನ ಕ್ಲಾಸ್ಮೇಟ್ ಹೀರೋ ಆಗಿರ್ತಾನಂತೆ, 18ರ ಹೊಸ್ತಿಲಲ್ಲಿ ತನ್ನ ಪಾಠ ಮಾಡೋ ಲೆಕ್ಚರರು ಹೀರೋ ತರ ಕಾಣಿಸ್ತಾರಂತೆ, 21ರ ನಂತರ ಅವಳ ಬದುಕಿನ ನಿಜವಾದ ಹೀರೋ ಯಾರು ಅಂತ ಅವಳು ಗೊತ್ತಾಗತ್ತಂತೆ. ನನ್ನ ಬದುಕಲ್ಲಿ ಇಂಥದ್ದೆಲ್ಲ ನಡೆದೇ ಇಲ್ಲ. ಯಾಕ್ ಗೊತ್ತಾ? ಯಾಕಂದ್ರೆ ನಾನ್ ಹುಟ್ಟದಾಗ್ಲೆ ನನ್ಗೆ ನನ್ನ ಜೀವನದ ಹೀರೋ ಸಿಕ್ಬಿಟ್ಟಿದ್ದ. ಅವನ ಹೆಸರು ಕರ್ಣ. ನನ್ ಬಾಲ್ಯದ ಹೀರೋನು ಅವನೇ, ನನ್ ಟೀನೇಜ್ ಡ್ರೀಮ್ ಬಾಯ್ ಕೂಡ ಅವನೇ. ಅವತ್ತಿಂದ ಇವತ್ವರೆಗೂ ನನ್ ಮನ್ಸನ್ನ ಆವರಿಸ್ಕೊಂಡಿದ್ದು ಅವನ್ ಮಾತ್ರ. ನಾನು ಅವನ್ನ ಮೊದ್ಲು ನೋಡಿದ್ ಯಾವಾಗ ಅಂತ ನೆನ್ಪಿಲ್ಲ ಸಾಹಿತ್ಯ. ಆದ್ರೆ ನನಗ್ ಬುದ್ಧಿ ಬಂದಾಗ್ಲಿಂದ ನನ್ ಮನ್ಸಲ್ಲಿ ಇನ್ನೊಂದ್ ಹುಡ್ಗ ಒಂದ್ ಕ್ಷಣದ ಮಟ್ಟಕ್ಕೂ ಇಣಕ್ ನೋಡಕ್ಕಾಗಿಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನನ್ ಮನ್ಸಲ್ಲಿ ಯಾವಾಗ್ಲೂ ಕರ್ಣನೇ ತುಂಬಿಕೊಂಡಿದ್ದ. ಕರ್ಣನ್ ಪರ್ಸನಾಲಿಟಿನೇ ಅಂತದ್ದು. ಎಂತ ಹುಡ್ಗಿಗೂ ಇಂಥ ಒಂದ್ ಹುಡ್ಗ ತನ್ನ ಲೈಫ್ ಅಲ್ಲಿ ಇದ್ರೆ ಸಾಕು, ಇನ್ನೇನು ಬೇಡ ಅನಿಸ್ಬಿಡತ್ತೆ. ನಿಜ ಸಂಚನ, ಕರ್ಣ ನನ್ ಬದುಕಿಗೆ ಬಿರುಗಾಳಿಯಾಗಿ ಬಂದ. ಅವನ್ನ ಮೊದಲನೇ ಸಲ ನೋಡಿದಾಗ ಪ್ರಪಂಚದಲ್ಲಿ ಇವನಿಗಿಂತ ಕೆಟ್ಟ ಮನುಷ್ಯ ಇನ್ಯಾರು ಇರೋಕ್ ಸಾಧ್ಯನೇ ಇಲ್ಲ ಅನ್ಸ್ಬಿಟ್ಟಿತ್ತು. ಆದ್ರೆ ಇವಾಗ
ನನ್ನ ಕರ್ಣನ ಮೇಲಿರೋ ಅಭಿಪ್ರಾಯ ಪೂರ್ತಿಯಾಗಿ ಬದಲಾಗಿದೆ. ಅವರು ಬಿರುಗಾಳಿ ಅಲ್ಲ.